ಬೆಂಗಳೂರಿನಲ್ಲಿ ಶಾಲೆ ಮಾಲೀಕನ ಸುಪಾರಿ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಕೇಸ್ನಿಂದ ಹೆಸರನ್ನ ಕೈಬಿಡೋದಕ್ಕೆ ಆರೋಪಿ ಮಾಡಿರುವಂತಹ ಖತರ್ನಾಕ್ ಪ್ಲಾನ್ ಇದೀಗ ಬಟಾಬಯಲ್ ಆಗಿದೆ. ಕೇಸ್ನಿಂದ ಹೆಸರನ್ನ ಕೈಬಿಡೋದಕ್ಕೆ ಆರೋಪಿ ಮಾಡಿರುವಂತಹ ಪ್ಲಾನ್ ಇದು. ಹತ್ಯೆ ಮಾಡೋದಕ್ಕೆ 16 ಲಕ್ಷ ಸುಪಾರಿ ಡೀಲ್ ಕೊಟ್ಟಿದ್ದಂತಹ ರಾಮಚಂದ್ರ ರೆಡ್ಡಿ, ರಾಮಚಂದ್ರ ರೆಡ್ಡಿಯ ಹೆಸರನ್ನ ತೆಗೆಸೋದಕ್ಕೆ ಆತನ ಸಹೋದರ ನಾಗರಾಜ್ ಮುಂದಾಗ್ತಾನೆ. ಆಗ ಆತ ಒಂದು ಪ್ಲಾನ್ ಅನ್ನ ರೂಪಿಸ್ತಾನೆ. ದಾಸ ಎಂಬಾತನ ಮೂಲಕ ಹೆಸರನ್ನ ತೆಗೆಸೋದಕ್ಕೆ ನಾಗರಾಜ್ ರೆಡ್ಡಿ ಮುಂದಾಗ್ತಾರೆ. ಹೆಸರನ್ನ ಕೈಬಿಡೋದಕ್ಕೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅನ್ನೇ ಬುಕ್ ಮಾಡ್ತಾನೆ ಆರೋಪಿ. ದಾಸನಿಗೆ ಅತ್ಯಾಪ್ತನಾಗಿದ್ದಂತಹ ದೊಡ್ಡ ಬೆಳವಂಗಲದ PSI ಗಜೇಂದ್ರರನ್ನೇ ಬುಕ್ ಮಾಡಲಾಗತ್ತೆ. ನಾಗರಾಜ್ ರೆಡ್ಡಿ ಬಳಿ 28 ಲಕ್ಷ ಬೇಡಿಕೆಯನ್ನ ಇಟ್ಟಿದ್ದಂತಹ ದಾಸ ಇದೀಗ ಎಸ್ಕೇಪ್ ಆಗಿದ್ದಾನೆ. ಆರೋಪಿ ಸೋದರ ನಾಗರಾಜ್ ರೆಡ್ಡಿ ಬಳಿ ಹಂತ ಹಂತವಾಗಿ ದಾಸ ಹಣವನ್ನ ಪಡೆದು ಎಸ್ಕೇಪ್ ಆಗಿದ್ದಾನೆ. ಬಾಗಲಗುಂಟೆಯ ಹಿಮಾದ್ರಿ ಹೋಟೆಲ್ ಬಳಿ 6.5 ಲಕ್ಷ ರೂಪಾಯಿ ಹಣ ಪಡೆದಿದ್ದ ದಾಸ ಬಾಗಲಗುಂಟೆ ಪೊಲೀಸ್ ಠಾಣೆಗೆ ನಾಗರಾಜ್ ರೆಡ್ಡಿ ದೂರನ್ನ ನೀಡಿದ್ದು ಈ ಖತರ್ನಾಕ್ ಪ್ಲಾನ್ ಇದೀಗ ಬಟಾಬಯಲ್ ಆಗಿದೆ. ಚಾರ್ಜ್ ಶೀಟ್ ನಿಂದ ಹೆಸರನ್ನ ಕೈಬಿಡೋದಕ್ಕೆ 28 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದಂತಹ ಮಂಜುನಾಥ್ ಅಲಿಯಾಸ್ ದಾಸ, ರಾಮಚಂದ್ರ ರೆಡ್ಡಿ ಹೆಸರನ್ನ ಚಾರ್ಜ್ ಶೀಟ್ ನಿಂದ ಕೈಬಿಡೋದಕ್ಕೆ ಮಾಡಿದ್ದಂತಹ ಪ್ಲಾನ್ ಇದಾಗಿತ್ತು. ರಾಮಚಂದ್ರ ರೆಡ್ಡಿಯ ಸಹೋದರ ನಾಗರಾಜ್ ರೆಡ್ಡಿ ತನಗೆ ಆಪ್ತನಾಗಿದ್ದಂತಹ ಮಂಜುನಾಥ್ ಅಲಿಯಾಸ್ ದಾಸ ಕಡೆಯಿಂದ PSI ಗಜೇಂದ್ರರನ್ನ ಬುಕ್ ಮಾಡಿಸುವಂತಹ ಒಂದು ಖತರ್ನಾಕ್ ಪ್ಲಾನ್ ಅನ್ನ ರೂಪಿಸಿರ್ತಾರೆ. ಇದಕ್ಕೋಸ್ಕರ ದಾಸ ಲಕ್ಷ ಲಕ್ಷ ಹಣವನ್ನ ಕೂಡ ಪಡೆದಿದ್ದ. ಆದ್ರೆ ದಿಢೀರ್ನೆ ಹಣವನ್ನ ಪಡೆದು ದಾಸ ಎಸ್ಕೇಪ್ ಆಗಿದ್ದು ಇದೀಗ ಈ ಖತರ್ನಾಕ್ ಪ್ಲಾನ್ ಬಯಲಾಗಿದೆ. ನಾಗರಾಜ್ ರೆಡ್ಡಿ ಬಳಿ 28 ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿದ್ದಂತಹ ದಾಸ ದಿಢೀರ್ ಎಸ್ಕೇಪ್ ಆಗಿದ್ದಾನೆ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈ ಕೇಸ್ಗೆ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ, ಒಂದು ಖತರ್ನಾಕ್ ಪ್ಲಾನ್ ಬಯಲಾಗಿದೆ. ಒಟ್ಟಾರೆ ಈ ಕೇಸ್ ಆರಂಭದಿಂದ ಇಲ್ಲಿಯವರೆಗೆ ಡೀಟೇಲ್ ಆಗಿ ಹೇಳೋದಾದ್ರೆ ಶ್ವೇತಾ, ಏನಂತಂದ್ರೆ ಏನು ದೊಡ್ಡಬಳ್ಳಂಗುಲದಲ್ಲಿ ಒಂದು 16 ಮೇ 16 ತಾರೀಕು ಒಂದು ಪ್ರಕರಣ ದಾಖಲಾಗುತ್ತೆ. ಅಂದ್ರೆ ಪ್ರಕರಣ ಸಂಬಂಧ ಹೆಸರುಘಟ್ಟದಲ್ಲಿ ಇರತಕ್ಕಂಥ ರಾವ್ ಇಂಟರ್ನ್ಯಾಷನಲ್ ಸ್ಕೂಲ್ ಮಾಲೀಕನಾಗಿದ್ದಂತ ನಾಗೇಶ್ವರ ರಾವ್ ಮೇಲೆ ಒಂದು ಸುಪಾರಿ ಡೀಲ್ ಅನ್ನು ಕೊಡಲಾಗುತ್ತೆ. ಈ ಒಂದು ಸುಪಾರಿ ಡೀಲ್ ಅನ್ನ ಏನು ಅದೇ ಭಾಗದಲ್ಲಿ ಇರತಕ್ಕಂಥ ಮತ್ತೊಬ್ಬ ಸ್ಕೂಲ್ನ ಮಾಲೀಕನಾಗಿದ್ದಂತಹ ರಾಮಚಂದ್ರ ರೆಡ್ಡಿ ಒಂದು ಡೀಲ್ ಅನ್ನು ಕೊಟ್ಟಿರ್ತಾನೆ. ಅಂದ್ರೆ 16 ಲಕ್ಷಕ್ಕೆ ಏನು ನಾಗೇಶ್ವರನ್ನ ಹೊಡಿಲಿಕ್ಕೆ ಹಂತಕ ಪಡೆಗೆ ಡೀಲ್ ಅನ್ನು ಕೊಡ್ತಾನೆ. ಆತನ ಅಣತಿ ಮೇರೆಗೆ 16 ತಾರೀಕು ಅಟ್ಯಾಕ್ ಕೂಡ ನಡೆಯುತ್ತೆ. ಆದರೆ ಆ ಅಟ್ಯಾಕ್ನಲ್ಲಿ ನಾಗೇಶ್ವರ ಪ್ರಾಣಪಾಯದಿಂದ ಪಾರಾಗ್ತಾನೆ. ಅದೇ ಪ್ರಕರಣ ದೊಡ್ಡಬಳ್ಳಂಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಒಂದು ಪ್ರಕರಣದ ಸಂಬಂಧ ರಾಮಚಂದ್ರ ರೆಡ್ಡಿ ಮೇಲೆ A1 ಆರೋಪಿಯನ್ನಾಗಿ ಕೂಡ ಗುರುತಿಸಲಾಗುತ್ತೆ. ಆದರೆ ಯಾವಾಗ ಈ ಒಂದು A1 ಆರೋಪಿಯನ್ನಾಗಿ ಮಾಡ್ತಾರೋ ಆಗ ಆತ ಈ ಒಂದು ಪ್ರಕರಣದಿಂದ ಹೊರಬರಬೇಕು ಅನ್ನೋದು ಆತನ ಉದ್ದೇಶ ಆಗಿರುತ್ತೆ. ಅದಕ್ಕೆ ಸಾಥ್ ನೀಡಿದ್ದು ಆತನ ತಮ್ಮ ನಾಗರಾಜ್ ರೆಡ್ಡಿ. ಎಷ್ಟೇ ಹಣ ಖರ್ಚಾದರೂ ಪರವಾಗಿಲ್ಲ, ನನ್ನ ಅಣ್ಣನ ಈ ಒಂದು ಪ್ರಕರಣದಿಂದ ಹೊರತರಬೇಕು ಅನ್ನೋದು ಆತನ ಉದ್ದೇಶ ಆಗಿರುತ್ತೆ. ಆ ಒಂದು ಮಾತು ಕೂಡ ಸದ್ದಿಲ್ಲದೆ ಆ ಒಂದು ತೆರೆಮರೆಯಲ್ಲಿ ಓಡಾಡುತ್ತೆ. ಆಗಲೇ ಎಂಟ್ರಿ ಆಗಿದ್ದು ಈ ದಾಸರಳ್ಳಿಯ ದಾಸ ಮಂಜುನಾಥ್ ಆಲಿಯಸ್ ದಾಸ. ಈ ಮಂಜುನಾಥ್ ಆಲಿಯಸ್ ದಾಸ ಅಲ್ಲಿನ ಪ್ರಮುಖ ಒಂದಷ್ಟು ರಾಜಕೀಯ ಮುಖಂಡರುಗಳ ಜೊತೆ ಗುರುತಿಸಿಕೊಂಡಿರ್ತಾನೆ. ಜೊತೆಗೆ ಒಂದಷ್ಟು ಪೊಲೀಸ್ ಠಾಣೆಯಲ್ಲೂ ಕೂಡ ಈತನ ಚಿರಪರಿಚಿತ ಇರುತ್ತೆ. ಜೊತೆಗೆ ಈತ ಬೆಳವಂಗದಲ್ಲಿ PS ಆಗಿದ್ದಂಥ ಗಜೇಂದ್ರ ಕೂಡ ಒಂದಷ್ಟು ಈತನ ಅತ್ಯಾಪ್ತ ಒಡನಾಟ ಇರುತ್ತೆ. ಹಾಗಾಗಿ ಈತ ನಾಗರಾಜ್ ರೆಡ್ಡಿನ ಸಂಪರ್ಕ ಮಾಡ್ತಾನೆ. ಸಂಪರ್ಕ ಮಾಡಿ ಒಂದು ಪ್ರಕರಣ ಸಂಬಂಧ ಅಂದರೆ ಈತ ಏನು ಸೂಪರ್ ಡೀಲ್ ನೀಡಿದ ಆ ಒಂದು ಸೂಪರ್ ಡೀಲ್ನಲ್ಲಿ ಚಾರ್ಜ್ ಶೀಟ್ನಲ್ಲಿ ತನ್ನ ಹೆಸರನ್ನ ತೆಗೆಸ್ತೇನೆ ಅನ್ನೋದನ್ನು ಈತ ಭರವಸೆಯನ್ನು ಕೊಡ್ತಾನೆ. ಹಾಗಾಗಿ ಯಾವಾಗ ಈತ ಭರವಸೆಯನ್ನು ಕೊಡ್ತಾನೋ ಆತನಿಗೆ ನಂಬಿಕೆ ಬರೋದಿಲ್ಲ. ನಾಗರಾಜ್ ರೆಡ್ಡಿಗೆ ಪ್ರಾರಂಭದಲ್ಲಿ ನಂಬಿಕೆ ಬರೋದಿಲ್ಲ. ತದನಂತರ ಯಾವಾಗ PSI ಮುಖಾಂತರ ಒಂದು ಮಾತನಾಡಿಸಿ ಡೀಲನ್ನು ಕುದಿಸ್ಕೊಳ್ತಾರೆ, 28 ಲಕ್ಷಕ್ಕೆ ಡೀಲ್ ಕುದಿಸ್ತಾರೆ. ಹಂತ ಹಂತವಾಗಿ 21 ಲಕ್ಷ ರು ಹಣವನ್ನು ಪಡ್ಕೊಳ್ತಾನೆ. ಇನ್ನುಳಿದ 7 ಲಕ್ಷಕ್ಕೆ ಒಂದು ಬೆಳವಂಗ್ಲ ಪೊಲೀಸ್ ಠಾಣೆಯಲ್ಲಿ ಒಂದು ಡೀಲನ್ನು ಮಾತಾಡಲಾಗುತ್ತೆ. ಅಂದರೆ ಈ 7 ಲಕ್ಷವನ್ನು ಕೊಟ್ಟಿರೋದಿಲ್ಲ. ಹಾಗಾಗಿ ಆ ಒಂದು ಹಣವನ್ನು ಪೊಲೀಸರ ಮುಂದೆ ಒಪ್ಪಿಕೊಂಡು ಹೋಗಿ ಅಂತ ಹೇಳ್ತಾನೆ. ಆ ತದನಂತರ ಯಾವಾಗ ನಾಗರಾಜ್ ರೆಡ್ಡಿ ಅಲ್ಲಿ ಪೊಲೀಸರ ಮುಂದೆ ಇಂಥ ಅಂದರೆ ಘಟನೆ ನಡೆದ 15 ದಿನಗಳಲ್ಲಿ ನಾನು ಈ ಒಂದು ಪ್ರಕರಣವನ್ನು ಈ ಒಂದು ಹಣವನ್ನು ಸಲ್ಲಿಕೆ ಮಾಡ್ತೇನೆ ಅಂತ ಹೇಳ್ತಾನೆ. ಆ ಒಂದು ಹಣವನ್ನು ಏನು ಬಾಗಲಗುಂಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಹಿಮಾದ್ರಿ ಹೋಟೆಲ್ನಲ್ಲಿ ಆ ಒಂದು ಹಣವನ್ನು ದಾಸನ ಕೈಗೆ ತಲುಪಿಸ್ತಾನೆ. ಯಾವಾಗ ಈ ಒಂದು ಹಣವನ್ನು ತಲುಪಿಸ್ತಾನೋ ಆತ ಏನು ದಾಸ ತಲೆಮರೆಸ್ಕೊಂಡು ಓಡ್ತಾನೆ. ಈ ಒಂದು ಘಟನೆ 2 ತಿಂಗಳಾದರೂ ಕೂಡ ಆತ ಚಾರ್ಜ್ ಶೀಟಿಂದ ಕೈ ಬಿಡಿಸಿರೋದಿಲ್ಲ. ಹಾಗಾಗಿ ಆತ ನಾಗರಾಜ್ ರೆಡ್ಡಿ ಒಂದು ಬಾಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲು ಮಾಡ್ತಾನೆ. ಸದ್ಯ ಈ ಒಂದು ಪ್ರಕರಣದಲ್ಲಿ ಮೇಲ್ನೋಟಕ್ಕೆ ನೋಡೋದಾದಾಗ ಈ ಹಿಂದೆ ಯಾಕಂದ್ರೆ ದಾಸ ಇಷ್ಟರ ಮಟ್ಟಿಗೆ ಡೀಲ್ ಮಾಡುವಂಥ ವ್ಯಕ್ತಿತ್ವ ಆತನದಾಗಿರೋದಿಲ್ಲ. ಈತನ ಹಿಂದೆ ಹಲವಾರು ರಾಜಕೀಯ ನಾಯಕರುಗಳಿರ್ತಾರೆ. ಆತನ ಆ ಭಾಗದಲ್ಲಿ ಇರ್ತಕ್ಕಂಥ ಒಂದಷ್ಟು ಲೋಕಲ್ ಮುಖಂಡರುಗಳು ಕೂಡ ಇರ್ತಾರೆ. ಜೊತೆಗೆ ಪೊಲೀಸ್ ಠಾಣೆಯಲ್ಲಿ ಇರ್ತಕ್ಕಂಥ ಒಂದಷ್ಟು ಸಿಬ್ಬಂದಿಗಳು ಕೂಡ ಇರ್ಬೋದು. ಸದ್ಯ ಈ ಒಂದು ತನಿಖೆ ಏನು
ಈ ಒಂದು ಪ್ರಕರಣ ಸಂಬಂಧ ತನಿಖೆ ಬಾಗಲಕುಂಟೆ ಇನ್ಸ್ಪೆಕ್ಟರ್ ಅಂತ ವೆಂಕಟೇಗೌಡರ ಮೇಲೆ ಬಿದ್ದಿದೆ. ಈಗ ಆ ಒಂದು ತನಿಖೆನ ತನಿಖೆಯನ್ನು ಮಾಡಿದಂಥ ನಂತರದಲ್ಲಿ ಯಾರ್ಯಾರು ಹೊರಬರ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಶ್ವೇತಾ, ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಡೀಟೇಲ್ಸ್ಗೆ.